ನಮಸ್ಕಾರ ವೀಕ್ಷಕರೇ, ಟೀಂ ಇಂಡಿಯಾ ಈಗ ಸಾಲು ಸಾಲು ಸೋಲು ಅನುಭವಿಸುತ್ತಿದೆ. ಏಷ್ಯಾ ಕಪ್ ನಲ್ಲಿ ಹೀನಾಯ ಸೋಲುಂಡಿರುವ ಟೀಂ ಇಂಡಿಯಾ ಇದೀಗ ಆಸ್ಟ್ರೇಲಿಯಾ ವಿರುದ್ಧ ನಡೆಯುತ್ತಿರುವ ಮೂರು ಪಂದ್ಯಗಳ ಟಿ20 ಸರಣಿಯ ಮೊದಲ ಪಂದ್ಯದಲ್ಲಿ ರೋಹಿತ್ ಪಡೆ ಸೋಲು ಅನುಭವಿಸಿದೆ. ಟಿ20 ಕ್ರಿಕೆಟ್ ನಲ್ಲಿ ನಂಬರ್ ಒನ್ ತಂಡ ಎನಿಸಿಕೊಂಡಿರುವ ಟೀಂ ಇಂಡಿಯಾ ಈಗ ಸತತ ಸೋಲುಗಳನ್ನು ಅನುಭವಿಸಿ ಟೀಕೆಗೆ ಗುರಿಯಾಗಿದೆ. ಈ ಬಾರಿಯ ವರ್ಲ್ಡ್ ಕಪ್ಗೂ ಮುನ್ನ ತವರಿನಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ವಿರುದ್ಧದ ಟಿ20 ಸರಣಿಯಲ್ಲಿ ಗಾಯದ ಸಮಸ್ಯೆಯಿಂದ ಏಷ್ಯಾ ಕಪ್ ನಿಂದ ಹೊರಬಿದ್ದಿದ್ದ ಟೀಂ ಇಂಡಿಯಾದ ಸ್ಟಾರ್ ಬೌಲರ್ ಜಸ್ಪ್ರೀತ್ ಬುಮ್ರಾ ಗಾಯದಿಂದ ಚೇತರಿಸಿಕೊಂಡು ತಂಡದಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ. ಅಲ್ಲದೆ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟಿ20 ಪಂದ್ಯದಲ್ಲಿ ಬೂಮ್ರಾ ಕಣಕ್ಕಿಳಿಯಬಹುದು ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ದರು. ಆದರೆ ಜಸ್ಪ್ರೀತ್ ಬೂಮ್ರಾ ಮಾತ್ರ ಕಣಕ್ಕಿಳಿದಿರಲಿಲ್ಲ. ಈ ಬಗ್ಗೆ ಇದೀಗ ಟೀಂ ಇಂಡಿಯಾದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಮೊದಲ ಟಿ20 ಪಂದ್ಯದಲ್ಲಿ ಬೂಮ್ರಾ ಕಣಕ್ಕಿಳಿಯದಿರಲು ಕಾರಣವೇನು ಅನ್ನೋದನ್ನ ತಿಳಿಸಿದ್ದಾರೆ. ಹಾರ್ದಿಕ್ ಪಾಂಡ್ಯ ಬೂಮ್ರಾ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ನಾವೀಗ ತೋರಿಸ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿ. ಮೊಹಾಲಿಯಲ್ಲಿ ನಡೆದ ಮೊದಲ ಟಿ20 ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಭರ್ಜರಿ ಬ್ಯಾಟಿಂಗ್ ನಡೆಸಿ ಭಾರತ ತಂಡ ಬೃಹತ್ ಮೊತ್ತವನ್ನ ಕಲೆ ಹಾಕುವಲ್ಲಿ ನೆರವಾಗಿದ್ದರು. ಹಾರ್ದಿಕ್ ರವರ ಭರ್ಜರಿ ಬ್ಯಾಟಿಂಗ್ ನ ಹೊರತಾಗಿಯೂ ಟೀಂ ಇಂಡಿಯಾ ಕಳಪೆ ಬೌಲಿಂಗ್ ನ ಕಾರಣದಿಂದ ಸೋಲು ಅನುಭವಿಸಿದೆ. ಇನ್ನು ಈ ಪಂದ್ಯ ಮುಗಿದ ಬಳಿಕ ಮಾತನಾಡಿದ ಹಾರ್ದಿಕ್ ಪಾಂಡ್ಯ ಜಸ್ಪ್ರೀತ್ ಬುಮ್ರಾ ಅವರನ್ನ ಕಣಕ್ಕಿಳಿಸದೆ ಇರಲು ಕಾರಣವೇನು ಅನ್ನೋದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಜಸ್ಪ್ರೀತ್ ಬುಮ್ರಾ ತಂಡದಲ್ಲಿ ಆಡದೇ ಇರುವುದರಿಂದ ದೊಡ್ಡ ವ್ಯತ್ಯಾಸ ಉಂಟಾಗಿದೆ. ಅವರು ಸದ್ಯ ಗಾಯದಿಂದ ಕಮ್ಬ್ಯಾಕ್ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಅವರದ್ದೇ ಆದ ಸಮಯವನ್ನ ನೀಡಬೇಕಾದ ಅಗತ್ಯವಿದೆ. ಈ ಸಮಯದಲ್ಲಿ ನಾವು ಅವರಿಗೆ ಅಧಿಕ ಒತ್ತಡವನ್ನ ಹೇರುವುದು ಸರಿಯಲ್ಲ, ಹಾಗಾಗಿ ಅವರನ್ನ ಈ ಪಂದ್ಯದಲ್ಲಿ ಆಡಿಸಿಲ್ಲ ಎಂದು ಹಾರ್ದಿಕ್ ತಿಳಿಸಿದ್ದಾರೆ. ಜಸ್ಪ್ರೀತ್ ಬುಮ್ರಾ ತಂಡಕ್ಕಾಗಿ ಏನು ಮಾಡಿದ್ದಾರೆ, ಅವರು ತಂಡಕ್ಕೆ ಎಷ್ಟು ಮುಖ್ಯ ಎಂಬುದು ನಮಗೆಲ್ಲರಿಗೂ ಗೊತ್ತಿದೆ. ಇಲ್ಲಿ ನಾವು ಬುಮ್ರಾ ಬೌಲಿಂಗ್ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ. ಬುಮ್ರಾ ಭಾರತ ತಂಡಕ್ಕೆ ಬಹಳ ಮುಖ್ಯವಾದ ಬೌಲರ್, ಹಾಗಾಗಿ ಅವರಿಗೆ ಈ ಪಂದ್ಯದಿಂದ ವಿಶ್ರಾಂತಿ ನೀಡಿದ್ದೇವೆ. ಅಲ್ಲದೆ ನಾವು ನಮ್ಮ ತಂಡದಲ್ಲಿರುವ ಆಟಗಾರರ ಮೇಲೆ ನಂಬಿಕೆ ಇಡಬೇಕಾಗಿದೆ. ದೇಶದ 15 ಅತ್ಯುತ್ತಮ ಸದಸ್ಯರು ತಂಡದಲ್ಲಿದ್ದಾರೆ ಎಂದು ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ತಿಳಿಸಿದ್ದಾರೆ. ಇನ್ನು ಇದೇ ಸಮಯದಲ್ಲಿ ಹಾರ್ದಿಕ್ ತನ್ನ ಆಟದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಇತ್ತೀಚಿನ ಕೆಲ ಪಂದ್ಯಗಳಲ್ಲಿ ನಾನು ಹೆಚ್ಚು ಸಕ್ಸಸ್ ಕಂಡಿದ್ದೇನೆ, ಆದ್ರೆ ನನಗೆ ಇಲ್ಲಿ ಮುಖ್ಯವಾದ ವಿಚಾರ ಏನಂದ್ರೆ ನನ್ನ ಉತ್ತಮ ದಿನವನ್ನ ಬೆಟರ್ ದಿನಗಳಾಗಿ ಪರಿವರ್ತಿಸುವುದು. ನನ್ನ ವೃತ್ತಿ ಬದುಕಿನ ಗ್ರಾಫ್ ಅನ್ನ ನೋಡಿದ್ರೆ ನನಗೆ ನನ್ನ ಪ್ರದರ್ಶನ ಮುಖ್ಯವಾದ ಅಂಶ ಎಂದು ಅನಿಸುವುದಿಲ್ಲ. ಅದು ಫೈಲ್ಯೂರ್ ಆಗಿರಲಿ ಅಥವಾ ಸಕ್ಸಸ್ಸೇ ಆಗಿರಲಿ, ನಾನು ಇವತ್ತು ಉತ್ತಮವಾಗಿ ಆಡಿದ್ದೇನೆ. ಹಾಗಾಗಿ ಮುಂದಿನ ಪಂದ್ಯದಲ್ಲಿ ಎದುರಾಳಿ ತಂಡ ನನ್ನನ್ನು ಟಾರ್ಗೆಟ್ ಮಾಡಬಹುದು, ಅದಕ್ಕಾಗಿ ನಾನು ತಯಾರಾಗಬೇಕಿದೆ ಎಂದು ಹಾರ್ದಿಕ್ ತಿಳಿಸಿದ್ದಾರೆ. ಇನ್ನು ಈ ಪಂದ್ಯದ ಸೋಲಿನ ಕುರಿತು ಮಾತನಾಡಿದ ಹಾರ್ದಿಕ್, ಈ ಪಂದ್ಯದಲ್ಲಿ ಇಬ್ಬನಿಯ ಸಮಸ್ಯೆ ಇರಲಿಲ್ಲ. ನಾವು ಈ ಪಂದ್ಯದ ಸಂಪೂರ್ಣ ಕ್ರೆಡಿಟ್ ಅನ್ನು ಆಸ್ಟ್ರೇಲಿಯಾ ತಂಡದ ಬ್ಯಾಟ್ಸ್ಮನ್ ಗಳಿಗೆ ನೀಡಬೇಕಾಗುತ್ತದೆ, ಯಾಕೆಂದರೆ ಅವರು ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ನಡೆಸಿದ್ದಾರೆ. ನಾವು ನಮ್ಮ ಬೌಲಿಂಗ್ ನಲ್ಲಿ ನಮ್ಮ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡಲು ವಿಫಲರಾಗಿದ್ದೇವೆ. ನಾವು ಈ ಸೋಲಿಗೆ ಯಾರನ್ನೂ ಕೂಡ ಪಿನ್ ಪಾಯಿಂಟ್ ಮಾಡುವುದು ಸರಿಯಲ್ಲ. ಇದು ಒಂದು ಉತ್ತಮ ಪಂದ್ಯವಾಗಿತ್ತು, ಅಲ್ಲದೆ ಇದು ದ್ವಿಪಕ್ಷೀಯ ಸರಣಿ ಕೂಡ ಹೌದು. ಇನ್ನು ಈ ಸರಣಿಯಲ್ಲಿ ಎರಡು ಪಂದ್ಯ ಬಾಕಿ ಉಳಿದಿದೆ, ಆ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡುತ್ತೇವೆ ಎಂದು ಹಾರ್ದಿಕ್ ತಿಳಿಸಿದ್ದಾರೆ. ಪ್ರಿವೀಕ್ಷಕರೇ, ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟಿ20 ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಬ್ಯಾಟಿಂಗ್ ನಿಮಗೆ ಹೇಗನ್ಸ್ತು ಅನ್ನೋದನ್ನ ಕಮೆಂಟ್ ಮಾಡಿ.